ಹೀಗೆ ಒಳ್ಳೆತನದ ಸೋಗ್ ಹಾಕೊಂಡು ನಿನ್ನ ಆಟಗಳನ್ನೆಲ್ಲ ನಡೆಸ್ಬೋದು ಅಂತ ಅನ್ಕೋಬೇಡ. ಯಾವ ಆಟ? ಚೆಲ್ಲಾಟ. ನಿನ್ನ ಆರ್ಯಂದು ಸಲ್ವಾರ್ ಕಮೀಸ್ ಹಾಕೊಳ್ಳೋದೇನು? ಅವು ನಿನ್ನ ನೀನು ತಾನು ಅಂತ ಮಾತಾಡ್ಸೋದೇನು? ಸಣ್ಣ ಪ್ರಾಯ ಪಾಪ, ನಿಂದೇನು ತಪ್ಪಿಲ್ಲ ಬಿಡು. ಅಹಲ್ಯ ಅಕ್ಕ, ಹೂ ಬೇಡ. ಈಗೇನು ದೇವಸ್ಥಾನಕ್ಕೆ ದಾನ ಮಾಡಬೇಕು ಅಲ್ವಾ? ನಾನ್ ಮಾಡ್ತೀನಿ. ಸರಿ, ಎಷ್ಟು ಪೆದ್ದು ನೋಡಿ, ನಾವು ಸಿಗೋಣ ಅಂತ ಡಿಸೈಡ್ ಮಾಡಿದ್ವಿ, ಎಷ್ಟೊತ್ತಿಗೆ ಅಂತಾನೆ ಡಿಸೈಡ್ ಮಾಡಲಿಲ್ಲ. ನೀವು ಇಷ್ಟೊತ್ತಿಗೆ ಅಂತ ಹೇಳಿ ನಾನ್ ರೆಡಿ. ಆರ್ಯನ್, ಇವತ್ತು ಅಮೃತ ತಾಯಿ ಹುಟ್ಟಿದ ದಿನ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ನಿಜವಾದ ತಾಯಿದ ಅಥವಾ ಫ್ರೆಂಡ್ ತರ ಇರೋ ತಾಯಿದ? ನಿಜವಾದ ತಾಯಿದು. ಓಕೆ, ಕ್ಯಾರಿ ಆನ್. ಸಾವಿತ್ರಿಗೆ ಫೋನ್ ಮಾಡಿದ್ದೆ ಮನೆಗೆ ಬರ್ಬೋದಾ ಅಂತ ಕೇಳಕ್ಕೆ. ಆಗ ಹೇಳಿದ್ಲು ಇವತ್ ನಿಮ್ ತಾಯಿ ಹುಟ್ಟಬ್ಬ ಅಂತ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಂದೆ. ಈ ಮನೇಲಿ ಅಮೃತದ ಧ್ವನಿ ನಗು ಕೇಳಿದ್ರೆ ಆರ್ಯನ್ ಬಂದಿದ್ದಾನೆ ಅಂತಾನೆ ಅರ್ಥ. ಅಮೃತ, ಪ್ರಸಾದ ಕೊಡು, ಅಮ್ಮನ್ ಕೊಡೋಣ. ತಗೊಳ್ಳಿ ಅಮ್ಮ ಪ್ರಸಾದ. ಪ್ರಸಾದ ದೇವಸ್ಥಾನಕ್ಕೆ ಹೋಗಿದ್ಯಪ್ಪ? ಈಗಿನ ಕಾಲದಲ್ಲಿ ಹುಡುಗರು ಯಾರು ದೇವಸ್ಥಾನಕ್ಕೆ ಹೋಗಲ್ಲ ನೋಡು. ಅಷ್ಟು ಸರ್ತಿ ಹಾಯ್ ಹೇಳ್ತಾ ಇದ್ದೀನಿ, ಒಂದು ಹಾಯ್ ಹೇಳಕ್ಕಾಗಲ್ವಾ? ನಾ ಏನ್ ಫ್ಲೈಯಿಂಗ್ ಕಿಸ್ ಹಾಕೊಟ್ಟೆ? ಮನೆ ಹತ್ರ ಹೋಗಿದ್ದೆ, ಇಲ್ಲಿದೆಯಾ ಅಂತ ಗೊತ್ತಾಯ್ತು. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗತ್ತೆ ಅಂತ ಬಂದೆ. ಈಗ ದೇವ್ರ ಜೊತೆ ನಿನ್ ಡೇಟಿಂಗ್ ಮುಗಿದಿದ್ರೆ ನನ್ ಜೊತೆ ಕಾಫಿಗೆ ಬರ್ತೀಯಾ? ನೋಡಿ, ಹಾಗೆಲ್ಲ ನಾನ್ ನಿಮ್ ಜೊತೆ ಹೊರಗಡೆ ಬರಕ್ಕಾಗಲ್ಲ. ಯಾಕೆ ಬರಕ್ಕಾಗಲ್ಲ? ನಾವು ಫ್ರೆಂಡ್ಸ್ ತಾನೆ. ಹಾಯ್ ಹಲೇ ಆಂಟಿ. ಈಗ ನಾನು ಸಾವಿತ್ರಿನ ಕಾಫಿ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸಾರಿ, ತಪ್ಪ ಇಲ್ವಲ್ಲ? ಹಾಗಲ್ಲ ಅಕ್ಕ, ಇವಳು ನೋಡಿದ್ರೆ ನಾನು ಮದುವೆ ಆಗಿರೋಳು, ಹೊರ ಪುರುಷರ ಜೊತೆ ಹಾಗೆಲ್ಲ ಹೊರಗಡೆ ಬರೋ ಹಾಗಿಲ್ಲ ಅಂತ ಪಂಡ್ರಿ ಬಾಯಿ ತರ ಡೈಲಾಗ್ ಹೊಡಿತಾ ಇದ್ದಾಳೆ. ಪಾಪ, ನಾವೇ ತಪ್ಪು ತಿಳ್ಕೊಳ್ತೀವೋ ಅಂತ ಭಯ ಅಷ್ಟೇ. ಹೋಗ್ಬಾ. ಇಲ್ಲ ಅಕ್ಕ, ಅವಾಗ ನಾನು ಏನಕ್ಕೆ ಹೇಳಿದೆ? ಅಹಲ್ಯ ಆಂಟಿನೇ ಪರ್ಮಿಷನ್ ಕೊಟ್ಟಾಯ್ತು, ಇನ್ನೇನ್ ಪ್ರಾಬ್ಲಮ್? ಇನ್ಫ್ಯಾಕ್ಟ್ ನೀವಿಬ್ರು ಒಟ್ಟಿಗೆ ಇದ್ರೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಹೋಗ್ಬಾರ ಸಾವಿತ್ರಿ, ಅಷ್ಟು ಕರಿತಾ ಇದ್ದಾನೆ. ಹೋಗ್ಬಾ ಹೋಗ್ಬಾ. ಆಲ್ ದಿ ಬೆಸ್ಟ್. ಬಾಯ್ ಆರ್ಯನ್. ಅಕ್ಕ ಬಾಯ್. ನರಸಿಂಹ, ಆರ್ಯನ್ ತುಂಬಾ ಒಳ್ಳೆ ಹುಡುಗ, ಅವನ್ ಮನ್ಸು ಮಾಡಿದ್ರಿಂದಾನೆ ಇವತ್ತು ಅಮೃತ ನಗ್ನಗ್ತಾ ಇರೋದು. ಅದನ್ ಮರಿಬೇಡ ನೀನು. ನಿನ್ ದ್ವೇಷ ಮುಂದಿಟ್ಕೊಂಡು ಅವಳ ಸುಖ ಹಾಳು ಮಾಡಬೇಡಪ್ಪ. ದೊಡ್ಡ ಮನುಷ್ಯ ಅನ್ಸ್ಕೊಂಡಿದ್ಯಾ? ಸಣ್ಣತನನ ಬಿಡು. ನಂದು ಸಣ್ಣತನನ? ಆ ಇಂದುಮತಿ ನನ್ನ ರಾಜಕೀಯ ಜೀವನದಲ್ಲಿ ಎಂತೆಂತ ತೊಡರು ತಂದಿದ್ದಾಳೆ, ನಮ್ಮನೆಯಲ್ಲಿ ಎಂತೆಂತ ಬಿರುಗಾಳಿ ಎಬ್ಸಿದ್ದಾಳೆ. ಈಗ ನಿನ್ನ ಉದ್ದೇಶ ಏನು? ನೋಡಿ ಅತ್ತೆ, ಅಮೃತನ್ನ ದಾರಿಲಿ ಹೋಗೋ ದಾಸ ಏನಿಗೆ ಬೇಕಾದ್ರೆ ಕೊಟ್ಟು ಮದುವೆ ಮಾಡ್ತೀನಿ, ಆದ್ರೆ ಆರ್ಯನಿಗೆ ಮಾತ್ರ ಕೊಟ್ಟು ಮದುವೆ ಮಾಡಲ್ಲ. ಅಮೃತ ಯಾವತ್ತೂ ಇಂದುಮತಿ ಸೊಸೆ ಆಗೋಕೆ ನಾನು ಬಿಡಲ್ಲ. ಅವತ್ತೇ ನಿಜ ಗೊತ್ತಾಗಿದ್ದಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ನನಗೆ ಕ್ಷಮಿಸಿ, ನಡೆದಿದ್ದಕ್ಕೆಲ್ಲ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮಿಸಿ ಅಂತ ನೀನು ಸುಲಭವಾಗಿ ಹೇಳ್ಬಿಡ್ತೀಯ, ಆದರೆ ಅಷ್ಟು ಸುಲಭವಾಗಿ ನನ್ನ ಮನಸ್ಸು ಬದಲಾಗಬೇಕಲ್ಲ. ಅಂದರೆ ಅಮೃತ ಫ್ರೆಂಡ್ ಸಾವಿತ್ರಿ ನನಗೆ ತುಂಬ ಇಷ್ಟ ಆಗಿದ್ದಾಳೆ. ನನಗೇ ಗೊತ್ತಿಲ್ಲದೆ ನಾನು ಅವಳನ್ನ ಪ್ರೀತಿಸೋಕೆ ಶುರು ಮಾಡಿದ್ದೀನಿ.